ಚಿಕನ್ ಸಾರು ಹೇಗೆ ಮಾಡೋದಕ್ಕೆ ತೋರಿಸ್ತೀನಿ. ಪಟಾಪಟ್ ಅಂಥೇಳಿ ಆಗೋಗುತ್ತೆ ಇದು, ಏನು ಜಾಸ್ತಿ ಕೆಲಸ ಇಲ್ಲ ಇದಕ್ಕೆ. ಇದು ಹೇಗೆ ಮಾಡೋದು ಅಂಥೇಳಿ ನಾನು ನಿಮಗೆ ತೋರಿಸ್ತೀನಿ. ಇಲ್ಲೋಡಿ, ಮಸಾಲಕ್ಕೆ ನಾನು 8 ರಿಂದ 9 ಬ್ಯಾಟಿ ಮೆಣಸನ್ನು ತಗೊಂಡಿದ್ದೀನಿ, ಹಾಗೆ ಒಂದು 4 ಚಿಕ್ಕ ಚಿಕ್ಕ ಪೀಸು ಚಕ್ಕೆ ತಗೊಂಡಿದ್ದೀನಿ, ಹಾಗೆ ಒಂದು 4 ಲವಂಗ ತಗೊಂಡಿದ್ದೀನಿ, ಹಾಗೆ ಒಂದು 2 ರಿಂದ 3 ಸ್ಪೂನಷ್ಟು ನಾನು ಕೊತ್ತಂಬರಿ ತಗೊಂಡಿದ್ದೀನಿ, ಹಾಗೆ ಒಂದು 1/2 ಸ್ಪೂನಷ್ಟು ಜೀರಿಗೆ ತಗೊಂಡಿದ್ದೀನಿ, ಹಾಗೆ 1 ಸ್ಪೂನಷ್ಟು ಕಾಳುಮೆಣಸು ತಗೊಂಡಿದ್ದೀನಿ, ಹಾಗೆ ಒಂದು 3 ಹಸಿಮೆಣಸನ್ನು ತಗೊಂಡಿದ್ದೀನಿ, ಹಾಗೆ 1 ಬೆಳ್ಳುಳ್ಳಿ ಪೂರ್ತಿ ಇಡೀ 1 ಬೆಳ್ಳುಳ್ಳಿ ಹೆಸಳನ್ನು ತಗೊಂಡಿದ್ದೀನಿ, ಹಾಗೆ ಒಂದು ಸಣ್ಣ ತುಂಡಷ್ಟು ಶುಂಠಿ ತಗೊಂಡಿದ್ದೀನಿ, ಹಾಗೆ 1 ಈರುಳ್ಳಿನ ಉದ್ದವಾಗಿ ಹೆಚ್ಕೊಂಡಿದ್ದೀನಿ, ಹಾಗೆ 1/2 ಟೊಮೆಟೊನ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ, ಹಾಗೆ 1/2 ತೆಂಗಿನಕಾಯಿ ತುರಿನ ತಗೊಂಡಿದ್ದೀನಿ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತಗೊಂಡಿದ್ದೀನಿ. ಇವಾಗ ನಾವು ಫಸ್ಟಿಗೆ ಗ್ಯಾಸ್ ಮೇಲೆ ಒಂದು ಬಾಣಲೆನ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಬೇಕು. ಈಗ ಮಸಾಲನ ಫ್ರೈ ಮಾಡಬೇಕು, ನಾವೀಗ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಇವಾಗ ಮೊದಲಿಗೆ ನಾವಿಲ್ಲಿ ಓನಿಯನ್ ಹಾಕಬೇಕು. ಇವಾಗ ಇದಕ್ಕೆ ಟೊಮೆಟೊನ ಹಾಕ್ಕೊಳ್ಳೋಣ. ಹಾಗೆ ಇಲ್ಲಿ ಎಲ್ಲ ನಾನು ಇಟ್ಕೊಂಡಿದ್ನಲ್ಲ ಕೊತ್ತಂಬರಿ, ಹಾಗೆ ಮೆಣಸು, ಒಣಮೆಣಸು, ಹಸಿಮೆಣಸು, ಜೀರಿಗೆ, ಕಾಳುಮೆಣಸು, ಲವಂಗ ಇದನ್ನೆಲ್ಲ ಹಾಕೋಣ. ಚೆನ್ನಾಗಿ ಫ್ರೈ ಆಗಬೇಕು. ಹಾಗೆ 1 ಬೆಳ್ಳುಳ್ಳಿ ಇದೆಯಲ್ಲ, ಬೆಳ್ಳುಳ್ಳಿ, ಹಾಗೆ ಶುಂಠಿ, ಇದಿಷ್ಟನ್ನು ಚೆನ್ನಾಗಿ ನಾವು ಫ್ರೈ ಮಾಡಬೇಕು. ಮಸಾಲ ಎಷ್ಟು ಚೆನ್ನಾಗಿ ಫ್ರೈ ಆಗುತ್ತೆ ನೋಡಿ, ಸಾರು ಅಷ್ಟೇ ಟೇಸ್ಟ್ ಕೊಡುತ್ತೆ ನಮಗೆ. ನಮಗೆ ತುಂಬ ಟೇಸ್ಟ್ ಆಗಿರಬೇಕಂದ್ರೆ ನಾವು ಮಸಾಲನ ಚೆನ್ನಾಗಿ ಹುರಿಬೇಕು. ಘಮ ಒಳ್ಳೆ ಬರಬೇಕು, ಸಾರಿನ ಘಮ ಬರಬೇಕು. ಈ ಮಸಾಲ ಎಲ್ಲ ಚೆನ್ನಾಗಿ ಹುರಿದ್ರೆ ಅಷ್ಟೇ ನಮಗೆ ಸಾರಿಗೆ ಘಮ ಚೆನ್ನಾಗಿ ಬರುತ್ತೆ. ನೋಡಿ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಗ್ಯಾಸ್ ಆಫ್ ಮಾಡಿ ಇದನ್ನು ತಣಿಲಿಕ್ಕೆ ಬಿಡೋಣ. ಈಗ ಮಸಾಲೆನೆಲ್ಲ ನಾನು ಮಿಕ್ಸಿಗೆ ಹಾಕ್ಕೊಂಡೆ ತಣಿಸಿ, ಮಸಾಲೆ ಬಿಸಿ ಎಲ್ಲ ತಣಿದಿದೆ, ಇವಾಗ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಇವಾಗ 1 ಹಿಡಿಯಷ್ಟು ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಈ ಚಿಕನ್ ಸಾರು ಇದೆಯಲ್ಲ, ಇದು ಮುದ್ದೆ ಜೊತೆಗೆ ಮತ್ತು ವೈಟ್ ರೈಸ್ ಜೊತೆಗೆ ತುಂಬಾ ಚೆನ್ನಾಗಾಗುತ್ತೆ. ಇದು ನೀವು ಒಮ್ಮೆ ಟ್ರೈ ಮಾಡಿ, ಈ ಥರ ತುಂಬಾ ಚೆನ್ನಾಗಾಗುತ್ತೆ. ಇವಾಗ ಇದಕ್ಕೆ ಎಷ್ಟು ನೀರು ಬೇಕಂತೇಳಿ ಹಾಕಿ ಮಿಕ್ಸಿ ಮಾಡೋದು. ನಾನಿಲ್ಲಿ ಸ್ವಲ್ಪ ನೀರನ್ನ ಹಾಕ್ಕೊಳ್ತೆ ಕಡಿಲಿಕ್ಕೆ, ಬೇಕಾದರೆ ಆಮೇಲೆ ಹಾಕ್ಕೊಂಡ್ರಾಯ್ತು. ಮತ್ತೆ ಮೊದಲಿಗೆ ಒಂದು ಬಾಣಲೆಯಲ್ಲಿ ಗ್ಯಾಸ್ ಮೇಲೆ ಇಟ್ಟು ಬಿಸಿ ಮಾಡೋಣ, ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳೋಣ. ಇವಾಗ ಅದಕ್ಕೆ 1 ಈರುಳ್ಳಿನ ಹಾಕೋಣ ಫ್ರೈ ಮಾಡಲಿಕ್ಕೆ. ಚಿಕ್ಕ ಚಿಕ್ಕದಾಗಿ ನಾನು ಪೀಸ್ ಮಾಡ್ಕೊಂಡಿದ್ದೀನಿ ಈರುಳ್ಳಿನ. ಇವಾಗ ಇದಕ್ಕೆ 1 ಟೊಮೆಟೊ ಹಣ್ಣನ್ನು ಕಟ್ ಮಾಡಿ ಹಾಕೋಣ. ಇವಾಗ ಇದಕ್ಕೆ 1/2 ಸ್ಪೂನಷ್ಟು ನಾನು ಅರಿಶಿನ ಹಾಕ್ತಾ ಇದ್ದೀನಿ. ಸಿಂಪಲ್ಲಾಗಿ ಮಾಡೋದು ಇದು, ಏನು ಜಾಸ್ತಿ ಕೆಲಸ ಇಲ್ಲ ಇದಕ್ಕೆ. ಪಟಾಪಟ್ ಅಂಥೇಳಿ ಚಿಕನ್ ಸಾರು ಆಗಿ ಹೋಗುತ್ತೆ. ಇವಾಗ ಚಿಕನ್ ಹಾಕ್ತಾ ಇದ್ದೀನಿ. ನಾನಿಲ್ಲಿ 1 ಕೆಜಿ ಆಗೋಷ್ಟು ಚಿಕನ್ನ ತಗೊಂಡಿದ್ದೀನಿ. ಚೆನ್ನಾಗಿ ಇವಾಗ ಬೇಯಬೇಕು ಇದು. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ನಾನಿಲ್ಲಿ ಕಲ್ಲುಪ್ಪನ್ನೇ ಹಾಕ್ತಾ ಇದ್ದೀನಿ. ಇವಾಗ ಇದು ಚೆನ್ನಾಗಿ ಬೇಯಬೇಕು, ಚಿಕನ್ ಚೆನ್ನಾಗಿ ಬೇಯಬೇಕು. ನಾವಿಲ್ಲಿ ಮುಚ್ಚಳ ಮುಚ್ಚಿ ಚಿಕನ್ನ ಬೇಯಿಸ್ಲಿಕ್ಕಿಡೋಣ. ಅಷ್ಟರ ತನಕ ನಾವು ಅದಕ್ಕೆ ಮಸಾಲನ ರೆಡಿ ಮಾಡೋಣ.
ಇಲ್ಲಿ ನೋಡಿ ಮಸಾಲ ಇವಾಗ ರುಬ್ಕೊಂಡಿದ್ದೀನಿ ನೋಡಿ, ಈ ಥರ ಪೇಸ್ಟ್ ಆಗಬೇಕು. ಇಲ್ಲಿ ನೋಡಿ ಇವಾಗ ಚಿಕನ್ ಆಲ್ರೆಡಿ ಬೆಂದಿದೆ ನೋಡಿ, ಚೆನ್ನಾಗಿ ಬೆಂದಿದೆ. ಇವಾಗ ನಾನು ಈ ಮಸಾಲನ ಹಾಕ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕಿ ಸಾರು ಇವಾಗ ಚೆನ್ನಾಗಿ ಕುದಿಲಿ. ಇವಾಗ ಇದಕ್ಕೆ ಸ್ವಲ್ಪ ನಾನು ಕಸೂರಿ ಮೇಥಿನ ಹಾಕ್ತಾ ಇದ್ದೀನಿ. ಹೀಗೆ ಕ್ರಶ್ ಮಾಡಿ ಹಾಕಬೇಕು ಇದನ್ನು. ಇಲ್ಲಿ ನೋಡಿ ಸಿಂಪಲಾದಂತಹ ಚಿಕನ್ ಕರಿ ರೆಡಿ ಆಯಿತು ನೋಡಿ. ತುಂಬಾ ಚೆನ್ನಾಗಾಗುತ್ತೆ ಇದು ಮುದ್ದೆ ಜೊತೆ ಮತ್ತು ವೈಟ್ ರೈಸ್ ಜೊತೆ ತುಂಬಾ ಚೆನ್ನಾಗಾಗುತ್ತೆ. ಒಮ್ಮೆ ನೀವು ಈ ಥರ ಟ್ರೈ ಮಾಡಿ ಹೇಗಾಯ್ತಂತ ಹೇಳಿ ಕಮೆಂಟ್ಸ್ ಮಾಡಿ. ಇಲ್ಲಿ ನೋಡಿ ಸಿಂಪಲಾದ ಚಿಕನ್ ಕರಿ ರೆಡಿ ಆಯಿತು. ಹೀಗೆ ನೀವು ಮಾಡ್ಕೊಳ್ಳಿ, ಹೇಗಾಯಿತು ಅಂಥೇಳಿ ಕಮೆಂಟ್ಸ್ ಮಾಡಿ. ಹೀಗೆ ನಾನು ಹಾಕುವ ವೀಡಿಯೋಸ್ನೆಲ್ಲ ನೋಡ್ತಾ ಇರಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್.